ಊರಿನ ರಸ್ತೆ ಅತಿಕ್ರಮಣ ತೆರವುಗೊಳಿಸಿ ಇಲ್ಲವೇ ದಯಾಮರಣಕ್ಕೆ ಅವಕಾಶ ನೀಡಿ ಎಂದು ರೈತ ಸೇರಿದಂತೆ ಯಾಳ್ವಾರ್, ನಾಗರಾಳ, ಭೈರ್ಬಾಡ್ಗಿ, ಕಾಮನಕೇರಿ, ದಿಂಡವಾರ, ಉತ್ನಾಳ, ಉತ್ನಾಳ್ ಎಲ್ಟಿ ಗ್ರಾಮಸ್ಥರು ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರೈತ ದೊಡ್ಡಪ್ಪ ಸೋಮಪ್ಪ ದೇಸಾಯಿ ಹಾಗೂ ಯಾಳ್ವಾರ, ನಾಗರವಾಳ, ಭೈರ್ವಾಡ್ಗಿ, ಕಾಮನಕೇರಿ, ದಿಂಡವಾರ, ಉತ್ನಾಳ ಗ್ರಾಮ ಹಾಗೂ ಉತ್ನಾಳ ಎಲ್ಟಿ ಗ್ರಾಮದ ರೈತರು ದಯಾ ಮರಣಕ್ಕೆ ಆಗ್ರಹಿಸಿದ್ದು ವಿಜಯಪುರ ಜಿಲ್ಲೆಯ ದೇವರಿಪ್ರಿಗಿ ತಾಲೂಕಿನ ರಬಿನಾಳ ರಸ್ತೆಯ ಪರಿಸ್ಥಿತಿ ಹದಗೆಟ್ಟಿದ್ದು ಸುಮಾರು 76 ಗ್ರಾಮಗಳ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗಲು ಹಾಗೂ ಊರಿಂದ ಊರಿಗೆ ಹೋಗಲು ಈ ರಸ್ತೆಯನ್ನ ಅವಲಂಬಿಸಿದ್ದಾರೆ. ಹಲವಾರು ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರುಗಳಿಗೆ ತಿಳಿಸಿದ್ರೂ ಕೂಡ ಸ್ಪಂದನೆ ನೀಡಿಲ್ಲ ಎಂದು ಕಿಡಿಕಾರಿದ್ರು. ಅದಕ್ಕಾಗಿ ರಸ್ತೆ ಅಭಿವೃದ್ಧಿ ಅತಿಕ್ರಮಣ ತೆರವು ಮಾಡಬೇಕು, ಇಲ್ಲವಾದಲ್ಲಿ ದಯಾ ಮರಣಕ್ಕೆ ಅವಕಾಶ ನೀಡಿ ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು. ಸಂಘಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಇವತ್ತೇನಪ್ಪ ಅಂತಂದ್ರೆ ದೇವರಿಬ್ರಿಗಿ ತಾಲೂಕಿನ 10 ಹಲವಾರು ಗ್ರಾಮಗಳಿಂದ ಏನಪ್ಪ ಅಂತಂದ್ರೆ 10 ಕಿಲೋಮೀಟರ್ ರಸ್ತೆ ಈಗಾಗಲೇ ಅದು ಕಾನೂನುಬದ್ಧವಾಗಿತ್ತು. ಊರಿಂದ ಊರಿಗೆ ಅನುಕೂಲ ಇದ್ದರೂ ಕೂಡ ಏನಪ್ಪ ಅಂತಂದ್ರೆ ಇವತ್ತು 10 ಹಳ್ಳಿಯ ಜನಸಂಖ್ಯೆ ಇವತ್ತೇನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ನಮ್ಮ ದಯಾಮರಣ ತೋರಿ ಅನ್ನೋ ಉದ್ದೇಶ ಮುಖಾಂತರ ಅವರು ಇವತ್ತು ನಮ್ಮ ಗ್ರಾಮ ರೈತ ಸಂಘಟನೆ ಮುಖಾಂತರ ಬಂದು ಭೇಟಿಯಾಗಿದ್ದಾರೆ. ಇವತ್ತು ಇವನಪ್ಪ ಅಂತಂದ್ರೆ ಮಾನ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸರ್ಕಾರ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ತಹಸೀಲ್ದಾರರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಮನವಿ ಸಲ್ಲಿಸಿ ಹಿಂದೆ 1 ವರ್ಷ 2 ವರ್ಷ ಆದ್ರೂ ಕೂಡ ಅದು ಏನಪ್ಪ ಅಂತಂದ್ರೆ ಕಾನೂನು ರೂಪದಲ್ಲಿ ಬಂದು ಅದಕ್ಕೆ ಸರ್ವೆ ಮಾಡಿ ಸರ್ವೆ ಮುಖಾಂತರ ತೆರವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕಲ್ಲು ನಡೆಸಿದ್ರು ಕೂಡ ಅದೇನಪ್ಪ ಅಂತಂದ್ರೆ ಒತ್ತುವರಿ ಮಾಡಿ ಇನ್ಕ್ವರಿಗೆ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ಮನೆ ಅದೇನಪ್ಪ ಅಂತಂದ್ರೆ ತಕ್ಷಣ ಏನಪ್ಪ ಅಂತಂದ್ರೆ ಮಾನ್ಯ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಈಗಾಗಲೇ ತಹಸೀಲ್ದಾರರು ನಾವು ಮನವಿ ಸಲ್ಲಿಸಿದ್ವಿ, ಜಿಲ್ಲಾಧಿಕಾರಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸಲ್ಲಿ ಮನವಿ ಸಲ್ಲಿಸಿದ್ವಿ. ತಕ್ಷಣ ಸರ್ನು ಕೂಡ ಅವರು ಏನಪ್ಪ ಅಂತಂದ್ರೆ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಚ್ಚಿ ತಕ್ಷಣ ಅದು ಕೆಲಸ ಮಾಡಿಕೊಡ್ರಿ, ರೈತರಿಗೆ ಇದು ತೊಂದರೆ ಆಗಲ್ಲ ಅಂತ ರೈತರಿಗೆ ಅನುಕೂಲ ಮಾಡಿರಿ ಹೇಳಿ ಈಗಾಗಲೇ ಅವ್ರ ಫೋನ್ ಮುಖಾಂತರ ವಿಷಯನೂ ಕೂಡ ಅವರು ಗಮನಕ್ಕೆ ತಂದಿದ್ದಾರೆ. ಇವತ್ತು 10 ಹಲವಾರು ರೈತರಿಗೂ ಕೂಡ ಇವತ್ತು 100+ ಕಟ್ಟಿಪತ್ರ ಹಳ್ಳಿ ರೈತರಿಗೆ ಮತ್ತು 1000+ ಸಂಖ್ಯೆಯಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಗ್ಲಕತ್ತದ. ಅದು ತಕ್ಷಣ ಸರ್ಕಾರ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಏನಪ್ಪ ಅಂತಂದ್ರೆ ಅದು ರಸ್ತೆ ಏನಪ್ಪ ಅಂತಂದ್ರೆ ಹಳ್ಳ ಚರಂಡಿ ಮುಖಾಂತರ ಕೂಡಿದ ರಸ್ತೆ ಆಗ್ಯದ. ಅದೇನಪ್ಪ ಅಂದ್ರೆ ಅದರ ಕಾರಣ ಇವತ್ತು ಒತ್ತುವರಿಯಾಗಿ ಅದು ಹೊಲದ ರೂಪದಲ್ಲಿ ದಾರಿ ಆಗ್ಲಕತ್ತದ. ಅದೇನಪ್ಪ ಅಂತಂದ್ರೆ ಕೂಡಲೇ ಅದನ್ನು ಹೊಲದ ರೂಪದಲ್ಲಿ ದಾರಿ ಆಗಿದ್ದು ದಾರಿ ರೂಪದಲ್ಲಿ ಅದಕ್ಕೆ ಏನಪ್ಪ ಅಂತಂದ್ರೆ ಸರ್ಕಾರ ಇವತ್ತು ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಇವತ್ತೇನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಆಗಲಿ, ಏನಪ್ಪ ಅಂತಂದ್ರೆ ಅದಕ್ಕೆ ಒಂದು 4-8 ಕಿಲೋಮೀಟ್ರಿಗೆ ಏನದು ಅನುದಾನ ಅದ, ಅದು ಎಸ್ಟಿಮೇಟ್ ಮಾಡಿ ಕೂಡಲೇ ಅದಕ್ಕೆ ಒಂದು ಕಾಮಗಾರಿ ಇಟ್ಕೊಂಡು ಆ ಕಾಮಗಾರಿಯನ್ನು ರಸ್ತೆ ಮುಖಾಂತರ ಅವರಿಗೆ ರಸ್ತೆ ಮಾಡಿಕೊಟ್ಟು ಅದು ಮಾಡಿಕೊಟ್ರೆ ಮುಂದಿನ ದಿನಮಾನಗಳಲ್ಲಿ 10 ಹಲವಾರು ರೈತರಿಗೆ ಮತ್ತೇನಪ್ಪ ಅಂತ 10 ಹಲವಾರು ಗ್ರಾಮಗಳಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರೈತರು ಮನವಿ ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ರೈತ ಸಂಘಟನೆ ಮುಖಾಂತರ ಕೂಡ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದೇನಪ್ಪ ಅಂತಂದ್ರೆ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿ ಅವರಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸನಗೌಡ ಧರ್ಮಗೌಡ, ರೈತ ಸಂಘದ ಉತ್ತರ ವಲಯ ರಾಜ್ಯ ಉಪಾಧ್ಯಕ್ಷ. ಓಕೆ ಸರ್, ಥ್ಯಾಂಕ್ ಯು. ಸತ್ಯಂದೇ ಮಾಡ್ತಾನೆ ಕಾಣ್ತಾರೆ ಇವರು ಗಾಡಿನೇ ಬಂದ ಈಗ ಕೆಳಗಿನ ಹೊಂದಾನೆ ಜೋರು ಮಾಡ್ಯಾನ ನಂದ ನೀರು ಕೆಳಗಿನ ಹೊಂದ ಅದಕ್ಕೆ ಒಂದು ಐತಾನ ಇಲ್ಲ ರಸ್ತೆ ದೊಡ್ಡದ ಬಂದಿರ್ತಾವ ಅದ್ಯಾರು ಯಾರು ಕೇಳಿದ್ರು ಯಾರು ಅದು ಬಂದು ಯಾರು ಯಾರು ಕೇಳಿದ್ರು ಸರ್ಕಾರ ಹೇಳ್ತೇವೆ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನು ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲ ಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನು ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.